ಇಲ್ಲ ಸರ್, ಯಾಕಂತಂದ್ರೆ ಅದೊಂದು ಅಕಸ್ಮಾತಾದಾಗ ದುರಂತ, ಯಾರ ಕಾರಣ ಆದರೂ ಏನು ಅದನ್ನು ವಿಮರ್ಶೆ ಮಾಡೋ ಅಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಏನಂದರೆ ರಾಮು ಬಂದ್ಬಿಟ್ಟು ನಂಗೆ ತುಂಬ ಆತ್ಮೀಯ ಹುಡುಗ, ಯಾವುದೋ ಊರಿಂದ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದ, ನನಗೊಂದು 6-7 ವರ್ಷದಿಂದ ಗೊತ್ತಿದ್ದಂಥ ಹುಡುಗ. ನಾನು ಯಾವಾಗಾದ್ರೂ ಸಿಕ್ಕಿದಾಗೆಲ್ಲ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತಿದ್ದ. ಒಂದು ಸ್ವಲ್ಪ ಮೊದಲಲ್ಲಿ ನಮ್ಮ ಹತ್ರ ಕೂಡ 1-1.5 ವರ್ಷ ಕೆಲಸ ಕೂಡ ಮಾಡಿದ್ದ. ನಮ್ದು ಇಲ್ಲಿ ಕಂಪ್ನಿ ಕ್ಲೋಸ್ ಆಗಿದ್ದಾದಮೇಲೆ ಬೇರೆ ಕಡೆ ಹೋಗಿ ಸೇರ್ಕೊಂಡಿದ್ದ. ತುಂಬ ನೋವಿನ ಸಂಗತಿ, ಧನ ಸಹಾಯ ಮಾಡೋದು ಅದು ಏನಂತಂದರೆ ಆ ಟೈಮ್ಗೆ ಏನೋ ಒಂದು ನಾವು ಅವ್ರ ಜೊತೆ ಇದ್ದೀವಿ ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತೋರಿಸ್ಬೇಕಾಗಿತ್ತು ಆ ಹೆಣ್ಮಗುಗೆ ಆ ಕುಟುಂಬಕ್ಕೆ. ಅದಕ್ಕೋಸ್ಕರ ಹೋಗಿ ಧೈರ್ಯ ಹೇಳ್ಬಿಟ್ಟು ಬಂದ್ವಿ. ಮತ್ತು ಲೈಫ್ ಲಾಂಗ್ ಅವ್ರ ಜೊತೆ ಇರೋವಂಥ ಕರ್ತವ್ಯ ಇಡೀ ಸಮಾಜಕ್ಕಿದೆ. ಯಾಕಂತಂದರೆ ಅದು ನಮ್ಮ ಸಮಾಜದಲ್ಲಿ ಹುಟ್ಟಿದಾಗ ನಾವು ಎಲ್ಲ ಮನುಷ್ಯರಾಗಿ ಹುಟ್ಟಿದ್ದಾದಮೇಲೆ ಒಬ್ರಿಗೊಬ್ರು ನಾವು ನಾಳೆ ನಮ್ಮ ಪರಿಸ್ಥಿತಿಗಳೇನು ಅಂತ ಗೊತ್ತಿಲ್ಲ. ಅದು ತೀರಾ ಅಕಸ್ಮಾತಾಗಿದ್ದಂಥದ್ದು ಅಂಥದ್ದು, ಯಾರ ಜೊತೆ ಏನೇನು ಯಾವ ವಿಷಯದಲ್ಲಿ ಏನು ಬೇಕಾದರೂ ಆಗೋವಂತಹ ಪರಿಸ್ಥಿತಿ. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಹೋಗಿ ನಿಂತು ನನ್ನ ಕೈಲಾದ ಸಹಾಯ ಮಾಡಿದೆ. ಮತ್ತು ಅದೇ ಥರನೇ ಡೆಫಿನೆಟಾಗಿ ಆ ಹುಡುಗ ಎಷ್ಟುವರೆಗೂ ಓದ್ತಾನೋ ಅಷ್ಟು ವರ್ಷಗಳು ಸಹ ನಾನು ಆ ಹುಡುಗ ಏನೇ ಓದಲಿ ದೇವರು ನನಗೆ ಅಂದ್ಕೊಂಡಿದ್ದೀನಿ ಆ ಶಕ್ತಿ ಕೊಟ್ಟಿದ್ದಾನೆ, ಮುಂದೆ ಕೂಡ ಆ ಶಕ್ತಿ ಕೊಟ್ಟಿರ್ತಾನೆ ಅಂತ ಆ ಹುಡುಗನ ಅಷ್ಟೂ ವಿದ್ಯಾಭ್ಯಾಸನ ನಾನು ಮಾಡೋ ಅಂತ ಒಂದು ನಿರ್ಧಾರ ಮಾಡಿದ್ದೀನಿ. ಆ ಹುಡುಗನ ವಿದ್ಯಾಭ್ಯಾಸಕ್ಕೆ ನನ್ನದು ಯಾವತ್ತೂ ನಾನು ಅವ್ರ ಜೊತೆ ನಿಂತಿರ್ತೀನಿ. ನನಗೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದೆ, ಯಾಕಂದರೆ ತನಿಖೆ ಹಂತದಲ್ಲಿದೆ. ನಮ್ಮ ಮಂತ್ರಿಗಳು ಸಹ ನಮ್ಮ ತವರು ನಮ್ಮ ಪೆರೇಸಂದ್ರ ಭಾಗದವರು ಅವರು ತುಂಬ ಪರ್ಸ್ನಲ್ ಆಗಿ ತಗೊಂಡು ಆ ತನಿಖೆಯನ್ನು ಮಾಡಿಸ್ತಿದ್ದಾರೆ. ಅದ್ರ ಜೊತೆಗೆ ಎಸ್ ಪಿ ಅವರಾಗಿರ್ಬೋದು, ಈವನ್ ನಿಮಗೆ ಗೊತ್ತಿರೋ ಗೃಹಮಂತ್ರಿಗಳು ಸ್ಪಾಟಿಗೆ ಬಂದಿದ್ದರು, ವಿರೋಧ ಪಕ್ಷದ ನಾಯಕರೆಲ್ಲ ಬಂದಿದ್ದರು. ಮೋದಿಯವರು ಟ್ವೀಟ್ ಮಾಡಿದ್ದಾರೆ ಅಂತಂದರೆ ಇದು ಒಂದು ರಾಷ್ಟ್ರೀಯ ವಿಚಾರ. ಅದರಲ್ಲಿ ನಾನು ಏನೋ ಒಂದು ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಗೊತ್ತಿಲ್ಲ ಸರ್, ಯಾಕೆ ಏನಾಯಿತು ಹೆಂಗಾಯಿತು ಇದೆಲ್ಲ ಗೊತ್ತಿಲ್ಲ. ಆಗಿದ್ದಂಥ ದುರಂತ, ಎಲ್ಲರೂ ಈಗ ಬಲಿಪಶುಗಳಾಗಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಕುಟುಂಬಗಳಿಗೆ ಸತ್ತಂಥ ಕುಟುಂಬಗಳ ಉಳಿದ ಜನಕ್ಕೆ ದೇವರು ಆ ಶಕ್ತಿ ಕೊಡಲಿ, ಬರೆಸುವಂಥ ಶಕ್ತಿ ಅನ್ನೋದು ಅಷ್ಟನ್ನೇ ಕೇಳ್ತೀನಿ, ಬಿಟ್ಟರೆ ಬೇರೆ ಇನ್ನೇನು ನಂಗೆ ಗೊತ್ತಿಲ್ಲ ಸರ್.